ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಚಿಕ್ಕನಾಗನಹಳ್ಳಿ ತಾಲೂಕಿನ ಗೊಲ್ಲರಹಟ್ಟಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಶಿಕ್ಷಣವೇ ಶಿಕ್ಷೆಯಾಗಿದೆ. ಈ ಮಕ್ಕಳ ಕಷ್ಟವನ್ನು ಯಾರೂ ಕೇಳುತ್ತಿಲ್ಲ. ಇದೇನು ಕತೆ ಅಂದ್ರ ಈ ಸ್ಟೋರಿ ನೋಡಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೇಬಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮೈನಿಂಗ್ ಕ್ಯಾಂಪ್ ಸಮೀಪದ ಗೊಲ್ಲರಹಟ್ಟಿ ಗ್ರಾಮದಲ್ಲಿನ ವಿದ್ಯಾರ್ಥಿಗಳು ದಿನನಿತ್ಯ 11 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಶಾಲೆಗೆ ಬಂದು ಹೋಗುವಂತಾಗಿದ್ದು, ಈ ಮಕ್ಕಳ ಕಷ್ಟ ಮಾತ್ರ ಯಾವ ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲದಿರುವುದು ಮಾತ್ರ ವಿಪರ್ಯಾಸ. ಶಿಕ್ಷಣ ಪ್ರತಿಯೊಬ್ಬರಿಗೂ ಸುಲಭವಾಗಿ ಸಿಗುವಂತೆ ಮಾಡಲು ಸರ್ಕಾರ ನೂರಾರು ಯೋಜನೆಗಳನ್ನು ರೂಪಿಸಿದೆ. ಆದರೆ ಯೋಜನೆಗಳು ಕೆಲ ಭಾಗದ ಮಕ್ಕಳಿಗೆ ಸಿಗದೆ ಶಿಕ್ಷಣವೇ ಶಿಕ್ಷೆಯ ರೀತಿಯಾಗಿದೆ. ತಾಲೂಕಿನ ಗಣಿಬಾಧಿತ ಪ್ರದೇಶವಾಗಿರುವ ಸಾರಂಗಪಾಣಿ ಮೈಸ್ ಬಳಿಯ ಗೊಲ್ಲರಹಟ್ಟಿಯಲ್ಲಿ ಸುಮಾರು 60 ಮನೆಗಳಿದ್ದು 300 ಜನ ವಾಸ ಮಾಡುತ್ತಿದ್ದಾರೆ. ಇಲ್ಲಿನ ನಿವಾಸಿಗಳ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಅಂದರೆ ಭಯದ ಛಾಯೆ ಕಣ್ಮುಂದೆ ಬಂದಂತಾಗಿದೆ. ಶಾಲೆಗೆ ಹೋದ ಮಕ್ಕಳು ಮನೆಗೆ ಬರುವವರೆಗೂ ತಾಯಂದರಿಗೆ ಆತಂಕ ತಪ್ಪುವುದಿಲ್ಲ. ಇಲ್ಲಿನ ಮಕ್ಕಳು ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಲು ದಿನನಿತ್ಯ 11 ಕಿಲೋಮೀಟರ್ ನಡೆದುಕೊಂಡು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿನ ಸರ್ಕಾರಿ ಪ್ರೌಢಶಾಲೆಗೆ ಬರಬೇಕಾಗಿದೆ. ಇಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆಯಾಗಲಿ ಇಲ್ಲವಾಗಿದೆ. ಆದರೂ ಶಿಕ್ಷಣ ಕಲಿಯಬೇಕು ಎಂಬ ಉದ್ದೇಶದಿಂದ ದಿನನಿತ್ಯ ಸುಮಾರು 10 ವಿದ್ಯಾರ್ಥಿಗಳು, ಅದರಲ್ಲೂ ಹೆಣ್ಣು ಮಕ್ಕಳು, ತೋಟಗಳ ಸಾಲಿನಲ್ಲಿ ಶಾಲೆಗೆ ಬಂದು ಹೋಗುತ್ತಾರೆ. ಕಳೆದ ಹಲವು ವರ್ಷಗಳ ಹಿಂದೆ ಗಣಿಗಾರಿಕೆ ಪ್ರದೇಶದಲ್ಲಿ ಕೆಲಸ ಮಾಡಲು ತಮಿಳುನಾಡಿನ 100 ಕಾರ್ಮಿಕರು ಹೊನ್ನವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದು ನೆಲೆ ನಿಂತಿದ್ದು, ತಾಲೂಕಿನಲ್ಲಿಯೇ ಉದ್ಯೋಗ ಅವಕಾಶ ಕಲ್ಪಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅವರ ಮಕ್ಕಳಿಗೆ 7ನೇ ತರಗತಿವರೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ಶಾಲೆಯಿದೆ. ಆದರೆ ಹೈಸ್ಕೂಲ್ ಶಿಕ್ಷಣ ಪಡೆಯಲು ಚಿಕ್ಕನಾಯಕನಹಳ್ಳಿಗೆ ಬರಬೇಕಾಗಿದೆ. ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದೆ ದಿನನಿತ್ಯ ನಡೆದುಕೊಂಡು ಶಾಲೆಗೆ ಬಂದು ಹೋಗಬೇಕಿದೆ ಎಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ. ಮುನ್ಸಿಪಾಲ್ ಹಾಕ್ಯಾರ ಸರ್, ಮುನ್ಸಿಪಾಲ್ಗೆ ಅಷ್ಟು ಕೋಟಿ ಹಾಕ್ಯಾರೆ, ಅವ್ರು ರೋಡ್ ಮಾಡ್ರೆ, ನಮ್ಗೆ ಏನು ಮಾಡಿದೆ ಸರ್, ನಮ್ಗೆ ಏನು ಮಾಡಿಲ್ಲ, ರಸ್ತೆನೇ ಮಾಡಿಲ್ಲ, ಬಡವರಿಗೆ ಮನೆ ಕಟ್ಬೇಕು ಅಂತ ಹೇಳಿ ಆರ್ಡರ್ ಆಗಿತ್ತು, ಅದನ್ನ ಮಾಡಿದ್ರೆ ಯಾರಿಗೂ ಮಾಡಿಲ್ಲ ಸರ್, ಕ್ಯಾಂಪಲ್ಲಿ ಒಬ್ರಿಗೂ ಮನೆ ಬಾಡಿಗೆ ಮಾಡಿ ಮನೆ ಕಟ್ಟಿಕೊಟ್ಟಿಲ್ಲ. ಸರ್ಕಾರಕ್ಕೆ ನಮ್ಮೂರು ಸರ್ ನಂಬರ್ನಲ್ಲೇ 1,000,000 ಕೋಟಿ ಹೋಗಿದೆ ಸರ್, ಒಂದು ಕೂಡ ಸರ್ ನಮ್ಗೆ ಬಂದಿಲ್ಲ ಸರ್, ಬಂದಿಲ್ಲ ಸರ್, ಒಂದು ಕೂಡ ನಮ್ಗೆ ಬಂದಿಲ್ಲ, ನಮಗೆ ಅನುಕೂಲ ಬಂದಿಲ್ಲ, ಯಾರಿಗೂ ಮನೆ ಕಟ್ಕೊಟ್ಟಿಲ್ಲ, ನಮ್ಗೆ ಏನು ಮಾಡಿಲ್ಲ. ಮೈನ್ಸ್ ಮಾಡ್ಬೇಕಾದ್ರೆ ರಸ್ತೆಗೆ ಅಂತಾನೆ ನಿಧಿ ತೆಗ್ದಿದ್ರಲ್ಲ, ಅದೇನ್ ಮಾಡಿದ್ರು ದುಡ್ಡು ಸರ್? ಏನು ಕೊಟ್ಟಿಲ್ಲ, ಮಾಡಿ ಸರ್, ಹಿಂಗೆ ಇದೆ ಸರ್, ಇದೇ ಕಲ್ಲು ಇದೇ ಮಣ್ಣು. ಇದೇ ಮಣ್ಣು ಸರ್, ನಮ್ಗೆ ಸೌಲಭ್ಯ ಕೊಟ್ಟಿಲ್ಲ ಸರ್. ನಮ್ಗೆ ಇಲ್ಲಿ ತಹಸೀಲ್ದಾರ್ ಆಗ್ಲಿ, ಗ್ರಾಮ ಪಂಚಾಯತಿ ಮೆಂಬರ್, ಝಡ್ ಪಿ ಮೆಂಬರ್ ಯಾರು ಬಂದು ನಮ್ಮ ಸಮಸ್ಯೆ ಕೇಳಿ ಸರ್, ಯಾರು ಒಳ್ಳರಳ್ಳಿ ಅನ್ನೋದೇ ಇಲ್ಲ ಇಲ್ಲ ಅಂತ ಸರ್. ಊರೇ ಇಲ್ಲ ಅಂತ ಸರ್, ಇಲ್ಲಿ ಹಂಗೆ ಆತರ ಇಲ್ಲ ಸರ್. ಬೆಳಗಿನ ಜಾವ 3 ಗಂಟೆಗೆ ದಿನನಿತ್ಯ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕು ಎಂದ್ರೆ ಪರಿಚಯಸ್ಥರ ಬೈಕ್ಗಳು ಅಥವಾ ಊರಿಗೆ ಬಂದ ಆಟೋಗಳಲ್ಲಿ ಬರಬೇಕು. ಯಾವುದು ಸಿದ್ದಿದ್ದಾಗ ಗುಡ್ಡ ಪ್ರದೇಶದಲ್ಲಿ ತೋಟದ ಸಾಲುಗಳಲ್ಲಿ ನಡೆದುಕೊಂಡು ಬರಬೇಕಾಗುತ್ತೆ. ಈ ಪ್ರದೇಶದಲ್ಲಿ ಚಿರತೆ, ಕರಡಿಗಳ ಹಾವಳಿ ಕೂಡ ಇದ್ದು ನಿತ್ಯ ಭಯದಲ್ಲೇ ಶಾಲೆಗೆ ಬಂದು ಹೋಗುವಂತಾಗಿದೆ. ಇನ್ನು ಈ ಬಗ್ಗೆ ಚಿಕ್ಕನಾಯಕನಹಳ್ಳಿ ಬಿಇಒ ಕಾತ್ಯಾಯಿನಿ ಪ್ರತಿಕ್ರಿಯಿಸಿ, ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಆಗಿದೆ. ಸಂಬಂಧಪಟ್ಟ ಶಾಲೆಗೆ ಹೋಗಿ ವಿದ್ಯಾರ್ಥಿಗಳ ತೊಂದರೆ ಬಗ್ಗೆ ವಿಚಾರಣೆ ಮಾಡಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಶೀಘ್ರವಾಗಿ ಮಕ್ಕಳಿಗೆ ಅನುಕೂಲ ಕಲ್ಪಿಸಬೇಕು. ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಬೇಕು. ಶಿಕ್ಷಣವೇ ಮಕ್ಕಳ ಪಾಲಿಗೆ ಶಿಕ್ಷೆಯಾದರೆ ಇಡೀ ವ್ಯವಸ್ಥೆಯೇ ತಲೆದಗ್ಗಿಸುವಂತಾಗಲಿದೆ. ತುಮಕೂರಿನಲ್ಲಿ ಸಸಿ ನೆಡುವ ಮೂಲಕ ಹಸಿರು ತುಮಕೂರು ಮಾಡುವ ಉದ್ದೇಶವಿದೆ ಎಂದು ರೋಟರಿ ತುಮಕೂರು ಅಧ್ಯಕ್ಷ ಎಂಎಸ್ ಪ್ರಕಾಶ್ ಹೇಳಿದರು. ಕೋಟಿ ವೃಕ್ಷ ಅಭಿಯಾನದ ಅಡಿಯಲ್ಲಿ ತುಮಕೂರು ನಗರದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಹಸಿರು ತುಮಕೂರು ಮಾಡುವ ಉದ್ದೇಶವಿದೆ ಎಂದು ರೋಟರಿ ತುಮಕೂರು ಅಧ್ಯಕ್ಷ ಎಂಎಸ್ ಪ್ರಕಾಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2019 ಮತ್ತು 2020 ಸಾಲಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ ಹೊಂದಿದ್ದು, ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ, ನಾಯಕತ್ವ ತರಬೇತಿ, ಜ್ಞಾಪಕ ಶಕ್ತಿ, ಏಕಾಗ್ರತೆ ಕುರಿತ ಕಾರ್ಯಕ್ರಮಗಳ ಜೊತೆಗೆ
ಶಿಕ್ಷಕರಿಗೆ ಪೂರಕವಾದ ತರಬೇತಿ ಹಮ್ಮಿಕೊಳ್ಳಲಾಗುವುದು ಎಂದರು. ನುರಿತ ವೈದ್ಯರಿಂದ ಕಣ್ಣಿನ ತಪಾಸಣೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಮಧುಮೇಹ, ಕ್ಯಾನ್ಸರ್, ಹೃದ್ರೋಗಿಗಳ ತಪಾಸಣೆಯನ್ನು ಆಯೋಜಿಸಲಾಗುವುದು ಎಂದು ಹೇಳಿದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್, ಲೇಖನ ಸಾಮಗ್ರಿ ವಿತರಣೆ ಮಾಡಲಾಗುವುದು. ಮಳೆ ನೀರು ಕೊಯ್ಲಿನ ಬಗ್ಗೆ ಜಲ ಜಾಗೃತಿ ಮೂಡಿಸುವ ಉದ್ದೇಶವಿದೆ ಎಂದರು. ರೋಟರಿ ತುಮಕೂರು ಸಂಸ್ಥೆಯು 62ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿದ್ದು, ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದಿದೆ ಎಂದು ಹೇಳಿದರು. ಜುಲೈ 7ನೇ ತಾರೀಕು ಬಿರ್ಲಾ ಆಡಿಟೋರಿಯಂ ಅಲ್ಲಿ ಒಂದು ಪದಗ್ರಹಣ ಸಮಾರಂಭ ಇದೆ. ತಾವುಗಳೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಮತ್ತೊಮ್ಮೆ ಕೋರ್ಕೊಳ್ತಾ ಇದ್ದೇನೆ. ಮತ್ತೆ ಈ ಸಾಲಿನಲ್ಲಿ ನಾವು ನಮ್ಮ ರೋಟರಿ ತುಮಕೂರಿನ ವತಿಯಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತಂದ್ಬಿಟ್ಟು ನಾವು ನಿರ್ಧಾರವನ್ನು ಮಾಡಿರ್ತೇವೆ. ಅದರಲ್ಲಿ ಒಂದು 3190 ಕೋಟಿ ನಾಟಿ ಅಂತಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದರೆ ಅದರ ಒಂದು ಇದರಲ್ಲಿ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮೂರು ಡಿಸ್ಟಿಕ್ ಅಲ್ಲಿ ಕೂಡ ಒಂದು ಈ ಗೋರ್ಮೆಂಟ್ ಲ್ಯಾಂಡ್ಸ್ ಅಲ್ಲಿ ಒಂದು 1 ಕೋಟಿ ಸಸಿಗಳನ್ನು ನೆಡುವಂತ ಒಂದು ಬೃಹತ್ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ನಮ್ಮ ರೋಟರಿ ತುಮಕೂರು ಕೂಡ ಬದ್ಧವಾಗಿ ನಮ್ಮ ತುಮಕೂರು ನಗರದಲ್ಲಿ ಸುಮಾರು 1 ಕೋಟಿ ನಾಟಿ ಪ್ರಾಜೆಕ್ಟ್ ಇದರಲ್ಲಿ ಸುಮಾರು ಸಸಿಗಳನ್ನು ನೆಡಲು ಕೂಡ ನಾವು ನಿರ್ಧಾರವನ್ನ ಮಾಡಿರ್ತೇವೆ. ಕಾರ್ಯದರ್ಶಿ ಜಿಎನ್ ಜನಾರ್ದನ್, ರೋಟರಿ ಸಂಸ್ಥೆಯ ಪ್ರಮುಖರಾದ ಉದಯ್ ಕುಮಾರ್, ಆಡಿಟರ್ ನರಸಿಂಹಮೂರ್ತಿ, ಉಮೇಶ್, ಕೆಎಸ್ ವಿಶ್ವನಾಥ್, ಸುರೇಶ್ ಬಾಬು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಸಂಸದ ಜಿಎಸ್ಪಿ ಅವರು ಸಚಿವ ಶ್ರೀನಿವಾಸ್ ಬಗ್ಗೆ ಹಗುರವಾಗಿ ಮಾತನಾಡುವುದು ನಿಲ್ಲಿಸಲಿ ಎಂದು ಗುಬ್ಬಿಯಲ್ಲಿ ಜೆಡಿಎಸ್ ಮುಖಂಡರು ಕಿಡಿಕಾರಿದ್ದಾರೆ. ಸಂಸದರು ಹಾಗೂ ಗುಬ್ಬಿಯ ಕೆಲವು ಬಿಜೆಪಿ ಮುಖಂಡರು ನಮ್ಮ ಸಚಿವರ ಮೇಲೆ ಕೆಟ್ಟದಾಗಿ ಮಾತನಾಡುವುದನ್ನು ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಗುರು ರೇಣುಕರಾಧ್ಯ ತಿಳಿಸಿದರು. ಗುಬ್ಬಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಉತ್ತಮ ಸಚಿವರಾಗಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ಎಸ್ಆರ್ ಶ್ರೀನಿವಾಸ್ ಮೇಲೆ ಏಕವಚನದಲ್ಲಿ ಮಾತನಾಡುತ್ತಿರುವುದು ಸರಿಯಲ್ಲ, ಇದನ್ನು ನಮ್ಮ ಪಕ್ಷ ಖಂಡಿಸುತ್ತದೆ. ಹೇಮಾವತಿ ವಿಚಾರದಲ್ಲಿ ನೀರ್ಗಂಟಿ ಎಂದು ಹೆಸರು ಪಡೆದಿರುವ ಸಚಿವರಿಗೆ ಇಡೀ ಹೇಮಾವತಿ ನೀರಿನ ವಿಚಾರ ಗೊತ್ತಿದೆ, ಇವರಿಂದ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದರು. ತಾಲೂಕಿನಲ್ಲಿ ಬಹುತೇಕ ಕೆರೆಗಳಿಗೆ ನೀರು ಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ಸಚಿವರ ವಿರುದ್ಧ ಮಾತನಾಡಿದರೆ ಚೆನ್ನಾಗಿರುವುದಿಲ್ಲ. ಇಲ್ಲಿನ ಮುಖಂಡ ಜೈನ್ ಭಟ್ಸ್ವಾಮಿ ಈ ಮಟ್ಟಕ್ಕೆ ಬಂದಿರುವುದಕ್ಕೆ ಕಾರಣ ನಮ್ಮ ಸಚಿವರು ಎಂಬುದನ್ನು ಮರೆತು ಮಾತನಾಡುತ್ತಿದ್ದಾರೆ. ಇನ್ನೊಮ್ಮೆ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಲಿ, ಅದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಮಾತನಾಡಿದರೆ ಸರಿ ಇರುವುದಿಲ್ಲ ಅಂತ ತಿಳಿಸಿದರು. ಬಿಜೆಪಿ ಮುಖಂಡರು ಒಂದು ತಾಲೂಕಾಫೀಸಲ್ಲಿ ಸುಮ್ಸುಮ್ನೆ ಹೊರಗಡೆ ಮೊಬೈಲ್ ಇಡ್ತಾರೆ, ಲಂಚ ಜಾಸ್ತಿ ಇದೆ, ಕೆಲಸಗಳಾಗ್ತಾ ಒಂದು ಸ್ಟ್ರೈಕ್ ಮಾಡಿದಿರಪ್ಪ, ನೀವು ಜಾಗದ ಜನಗಳಿಗೆ ಹಕ್ಕುಪತ್ರ ಕೊಟ್ಟಿರ ಅಂತ ಸ್ಟ್ರೈಕ್ ಮಾಡಿದಿರ, ಏನಿಲ್ಲ ಸುಮ್ಮನೆ ಪೇಪರ್ ನಲ್ಲಿ ಮಾತ್ರ ಪೇಪರ್ ನಲ್ಲಿ ಕರೆಯೋದು ಸುಮ್ಮನೆ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ರೆ ಮಧ್ಯಕ್ಕೂ ನಿಂತ್ಕೊಂಡು ಮಾತಾಡೋದಲ್ಲ. ಎಪಿಎಂಸಿ ಅಧ್ಯಕ್ಷ ರೇವಣ್ಣ ಮಾತನಾಡಿ, ಸಂಸದರೇ ಗುಬ್ಬಿ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಎಂಬುದನ್ನು ತಿಳಿಸಿ. ಚರ್ಚೆಗೆ ಬರುವುದಾದರೆ ನಾವು ಸಿದ್ಧವಿದ್ದು, ಸಚಿವರು ಎಷ್ಟು ಕೆಲಸ ಮಾಡಿದ್ದಾರೆ, ನೀವು ಎಷ್ಟು ಕೆಲಸ ಮಾಡಿದ್ದೀರಾ ಎಂಬುದು ಜನರಿಗೆ ತಿಳಿಯಲಿ. ಪ್ರತಿದಿನ ಸಚಿವರ ಮನೆ ಹತ್ತಿರ ಜನರ ದರ್ಶನ ನಡೆಯುತ್ತದೆ. ನಿಮ್ಮ ಮನೆ ಹತ್ತಿರ ಯಾವತ್ತು ನಡೆಸಿದ್ದೀರಾ, ಎಷ್ಟು ಮನೆ ಕೊಡಿಸಿದ್ದೀರಾ, ನಿಮ್ಮ ಕೊಡುಗೆ ಏನು ಎಂಬುದನ್ನು ತಿಳಿಸಿ ಎಂದರು. ಮುಂದಿನ ದಿನದಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, 25 ನಾ 5 ಟರ್ಮ್ ಗೆದ್ದಿದ್ದೀನಿ ಅಂತ ಬೊಗಳ್ತಾರ ಮನುಷ್ಯ, ಅವನ ಯೋಗ್ಯತೆಗೆ ಅವ್ನು ಮಾಡ್ಕೊಂಡಿರ್ತ ಸ್ವಯಾಚಿತ ಇಂಜಿನಿಯರಿಂಗ್ ಕಾಲೇಜ್ ಬಿಟ್ರೆ, ಒದ್ದೂರು ಕೆರೆ ಒತ್ತಿಸಿರೋದ್ ಬಿಟ್ರೆ, ಅವ್ನು ಮಾಡಿರ್ತಕ್ಕಂಥ ಗುಬ್ಬಿಗೆ ಕೊಡುಗೆ ಏನ್ ಕೊಟ್ಟಿದ್ದಾನೆ ಅಂತ ಮೊದಲನೇದಾಗಿ ಬಸವರಾಜ ಬೊಗಳ್ಬೇಕು. ಅವನೊಬ್ಬನಿಗೆಲ್ಲ ಬೊಗಳದ್ ಗೊತ್ತಿರೋದು, ನಾವು ಕೂಡ ಗುಬ್ಬಿ ತಾಲೂಕಿನ ಜನರಲ್ ಪಬ್ಲಿಕ್ ಮಾತಾಡ್ತೀನಿ, ನಿಜಕ್ಕೂ ಹೇಳ್ತೀನಿ, ಅಸಹ್ಯ ಅನ್ಸುತ್ತೆ. ಒಬ್ಬ ಮಾಜಿ ಪ್ರಧಾನಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಒಬ್ಬ ಸಚಿವರ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನಾಲ್ಕೆ ಬಿಗಿಡಿದು ಮಾತಾಡಬೇಕು, ಮತ್ತೆ ಆ ಪಕ್ಷದ ಮಹಾನ್ ಲೀಡರ್ಗಳು ಅವ್ರಿಗೆ ಕುಂತು ಪಾಠ ಹೇಳಬೇಕು. ಮೊದಲನೇದಾಗಿ ವಾಸಣ್ಣವ್ರು ಹೇಳಿದ್ದಾರೇನು 95ರಿಂದ ವಾಸಣ್ಣವ್ರು ಏನಟ್ಟಿ ಕೆಲಸ ಮಾಡ್ಕೊಂಡು ಇವತ್ತು ಎಲ್ಲಾ ಕೆರೆಗಳನ್ನು ತುಂಬಿಸ್ಕೊಂಡು ಗುಬ್ಬಿ ತಾಲೂಕಿನ 2,18,000 ಜನರ ಕೂಡ ಅಂತರ ಬಂಧು ಬಾಳಿರ್ತಾರ, ಯಾರು ಕೂಡ ಅವರು ಏಕವಚನದಲ್ಲಿ ಮಾತಾಡದಂಗೆ ವಾಸಣ್ಣವರೆಲ್ಲರಿಗೂ ಗೌರವ ಪಟ್ಕೊಂಡು ಅವರೆಲ್ಲಾ ರೀತಿ ಗೌರವ ಪಟ್ಕೊಂಡು ಎಲ್ಲರೂ ಯಾರೇ ಬರಲಿ ಚುನಾವಣೆ ಸಂದರ್ಭ 15 ದಿನ ಬಿಟ್ರೆ ಮಿಕ್ಕಿದ 4.75 ವರ್ಷ ಆ ಮನುಷ್ಯ ಇವತ್ತು ಎಲ್ಲರೂ ಕೂಡ ಕೂಡ ಹೋಗ್ತಾರೆ, ಪ್ರತಿಯೊಬ್ಬರು ಮಾತಾಡಿಸ್ತಾರೆ. ಯುವ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಹೊದ್ದೂರು ವಿಜಯಕುಮಾರ್, ಎಪಿಎಂಸಿ ಸದಸ್ಯ ಲೋಕೇಶ್, ಪಟ್ಟಣ ಪಂಚಾಯತಿ ಸದಸ್ಯರಾದ ರೇಣುಕಾ ಪ್ರಸಾದ್ ಇತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಉತ್ತಮ ಶಿಕ್ಷಣದಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ತಿಪಟೂರಿನಲ್ಲಿ ವಿಜಯಕುಮಾರ್ ತಿಳಿಸಿದ್ದಾರೆ.
ಉತ್ತಮ ಸಮಾಜ ನಿರ್ಮಾಣಕ್ಕೆ ಶಿಕ್ಷಣ ಸಾಧನವಾಗಿದ್ದು ಜಾತಿ ಬಡವ ಬಲ್ಲಿದ ಎನ್ನುವ ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಶಿಕ್ಷಣ ದೊರೆಯುವಂತಾಗಬೇಕು. ನಗರ ಪ್ರದೇಶದ ಮಕ್ಕಳಂತೆ ಗ್ರಾಮೀಣ ಮಕ್ಕಳು ಸಹ ಉನ್ನತ ಶಿಕ್ಷಣ ಪಡೆಯುವಂತಾಗಬೇಕು ಎಂದು ಇಂಟರ್ನ್ಯಾಷನಲ್ ಸ್ಕೂಲ್ನ ವಿಜಯಕುಮಾರ್ ತಿಳಿಸಿದರು. ತಿಪಟೂರು ತಾಲೂಕಿನ ಹಾಲ್ಕೂರ್ಗೆ ಶ್ರೀ ತರಳಬಾಳು ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಶಾಲಾ ಮಕ್ಕಳಿಗಾಗಿ ಆಯೋಜಿಸಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶಿಕ್ಷಣವನ್ನು ಪ್ರತಿಯೊಬ್ಬರು ಪಡೆಯಬೇಕು. ಜಾತಿ ಬಡವ ಬಲ್ಲಿದೆ ಎನ್ನುವ ಭೇದವಿಲ್ಲದೆ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎನ್ನುವ ದೃಷ್ಟಿಯಿಂದ ತರಳಬಾಳು ಜಗದ್ಗುರುಗಳು ತರಳಬಾಳು ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಥಾಪಿಸುವ ಮೂಲಕ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೂ ಉನ್ನತ ಶಿಕ್ಷಣ ನೀಡುತ್ತಿದ್ದಾರೆ. ಪ್ರಾಥಮಿಕ ಹಂತದಲ್ಲಿಯೇ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಆಗ ಉನ್ನತ ಸ್ಥಾನಕ್ಕೇರಲು ಸಹಕಾರಿಯಾಗುತ್ತದೆ. ನಮ್ಮ ಶಾಲೆಯಲ್ಲಿ ಸಿಬಿಎಸ್ಇ ಶಿಕ್ಷಣ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಒಂದು ಸದುದ್ದೇಶದಿಂದ ನಮ್ಮ ಜಗದ್ಗುರುಗಳು ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಸಿಬಿಎಸ್ಇ ತರಳಬಾಳು ಇಂಟರ್ನ್ಯಾಷನಲ್ ಶಾಲೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಶಿಕ್ಷಣ ಅಂತಕ್ಕಂಥದ್ದು ವ್ಯಾಪಾರೀಕರಣ ಆಗಬಾರದು, ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬಡವ ಬಲ್ಲಿದ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಹ ಶಿಕ್ಷಣ ತಲುಪಬೇಕು ಅಂತಕ್ಕಂತಹ ಒಂದು ಸದುದ್ದೇಶದಿಂದ ಆಲ್ಕುರ್ಗೆ ಶ್ರೀಮಠದಲ್ಲಿ ಈ ತರಳಬಾಳು ಇಂಟರ್ನ್ಯಾಷನಲ್ ಶಾಲೆಯನ್ನ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ನಮ್ಮಲ್ಲಿ ನಮ್ಮ ಸಂಸ್ಥೆ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 370 ಶಾಲೆಗಳಿವೆ. ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ 370 ಶಾಲೆಗಳಿವೆ. ಸೊ ಎಲ್ಲಾ ಶಾಲೆಗಳು ಸಹ ಬಹಳ ಕಟ್ಟುನಿಟ್ಟಾಗಿ ತರಳಬಾಳು ಇಂಟರ್ನ್ಯಾಷನಲ್ ಸ್ಕೂಲ್ನ ಸಲಹಾ ಸಮಿತಿ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಸನಾತನ ಪರಂಪರೆಯಲ್ಲಿ ಪ್ರಥಮವಾಗಿ ಶಾಲೆಗೆ ಸೇರುವ ಮಕ್ಕಳಿಗೆ ಅಕ್ಷರಾಭ್ಯಾಸದ ಸಂಸ್ಕಾರ ನೀಡುವ ಪರಂಪರೆ ನಡೆಯುತ್ತಾ ಬಂದಿದ್ದು ಎಲ್ಲ ಮಕ್ಕಳಿಗೂ ಪ್ರತ್ಯೇಕವಾಗಿ ಅಕ್ಷರಾಭ್ಯಾಸ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಶ್ರೀಮಠದ ವತಿಯಿಂದ ಸಾಮೂಹಿಕವಾಗಿ ಅಕ್ಷರಾಭ್ಯಾಸ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನುವಂತಹ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಇದೆ. ಆದರೆ ಮಕ್ಕಳು ಬಾಲ್ಯಾವಸ್ಥೆಯನ್ನು ಪೂರೈಸಿದ ನಂತರ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು, ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನುವಂಥ ದೃಷ್ಟಿಯಿಂದ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಶಾಲೆಗೆ ಸೇರಿಸಿದ್ದೀವಿ. ಆ ಶಾಲೆಗೆ ಸೇರಿಸಿದ ಮೇಲೆ ಆ ಮಕ್ಕಳಿಗೆ ಶಾಲೆಯ ದೇಗುಲ ಆಗಿದೆ. ಆ ಶಾಲೆಯ ದೇಗುಲ ಆದ್ಮೇಲೆ ಅಲ್ಲಿರುವಂತಹ ಶಿಕ್ಷಕರೇ ಅವರಿಗೆ ಗುರುಗಳಾಗ್ತಾರೆ. ಈ ಗುರುಗಳ ಒಂದು ಆಶೀರ್ವಾದವನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ಈ ಸಮಾರಂಭವನ್ನ ಇಟ್ಟುಕೊಂಡಿದ್ದೀವಿ ಮಕ್ಕಳಿಗೆ. ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಂಜುನಾಥ್, ಮಲ್ಲಿಕಾರ್ಜುನ, ಬಸವರಾಜು, ಸುರೇಶ್, ರುದ್ರೇಶ್ ಇತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಸಮುದಾಯ ಭವನ ನಿರ್ಮಿಸಲು ನಾಗಾರ್ಜುನ ಪತ್ತಿನ ಸಹಕಾರ ಸಂಘ ಮುಂದಾಗಿದೆ. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿ 5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಸಮುದಾಯ ಭವನವನ್ನು ನಿರ್ಮಿಸಲು ನಾಗಾರ್ಜುನ ಪತ್ತಿನ ಸಹಕಾರ ಸಂಘವು ಮುಂದಾಗಿದೆ. ಈ ಭವನ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಅನುದಾನವೂ ಮಂಜೂರಾಗಿದ್ದು, ಇದಕ್ಕೆ ಸಹಕಾರ ನೀಡಿದ ಹಾಗೂ ಸಂಘದ ಕಾಂಪೌಂಡ್ ನಿರ್ಮಾಣಕ್ಕೆ ಶಾಸಕರ ನಿಧಿಯಿಂದ 6 ಲಕ್ಷ ರೂಪಾಯಿ ಅನುದಾನ ನೀಡಿದ ಶಾಸಕ ಜ್ಯೋತಿ ಗಣೇಶ್ ಅವರನ್ನು ಸಂಘದ ವತಿಯಿಂದ ಅಭಿನಂದಿಸಲಾಯಿತು. ಈ ಸಮುದಾಯ ಭವನ ನಿರ್ಮಾಣಕ್ಕೆ ಸಂಸದರು ಶಾಸಕರ ನಿಧಿಯಿಂದ ಹೆಚ್ಚಿನ ಅನುದಾನ ನೀಡಲು ಕೋರಲಾಗಿದ್ದು, ಸಚಿವೆ ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ 50 ಲಕ್ಷ ಅನುದಾನ ನೀಡಿದ್ದಾರೆ ಎಂದು ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ಸಮುದಾಯ ಭವನದ ನಿರ್ಮಾಣದ ಶಂಕುಸ್ಥಾಪನೆ ಹಮ್ಮಿಕೊಳ್ಳಲಾಗುವುದು. ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯದ ಮುಖಂಡರು ಈ ಸಮುದಾಯ ಭವನ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹಿಸಿಕೊಳ್ಳುವಂತೆ ರಾಮಚಂದ್ರಪ್ಪ ಮನವಿ ಮಾಡಿಕೊಂಡರು. ಜ್ಯೋತಿ ಗಣೇಶ್ ಅವರು ನಮ್ಮ ನಾಗಾರ್ಜುನ ಸಹಕಾರ ಸಂಘಕ್ಕೆ ಕಾಂಪೌಂಡ್ ನಿರ್ಮಾಣಕ್ಕಾಗಿ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರು. ಆ ಕಾಮಗಾರಿ ವೀಕ್ಷಣೆಗಾಗಿ ಬಂದರು, ಕಾಮಗಾರಿ ವೀಕ್ಷಣೆ ಮಾಡಿದ್ರು. ನಂತರ ಮುಂದೆ ಸಮುದಾಯ ಭವನ ನಿರ್ಮಾಣದ ವಿಚಾರವಾಗಿ ಸಂಸದರ ನಿಧಿಯಿಂದ ಮತ್ತು ಶಾಸಕರ ನಿಧಿಯಿಂದ ಸುಮಾರು 50-60 ಲಕ್ಷ ರೂಪಾಯಿಗಳ ಅನುದಾನ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆ. ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸನ್ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಮನವಿಗೆ ಹೋಗ್ಬಿಟ್ಟು ಸುಮಾರು 50 ಲಕ್ಷ ರೂಪಾಯಿಗಳ ಸಮುದಾಯ ಭವನ ನಿರ್ಮಾಣದ ಅನುದಾನ ಕೊಟ್ಟಿದ್ದಾರೆ. ಈಗ ಕಾಮಗಾರಿ ಶುರುವಾಗಬೇಕಾಗಿದೆ. ಈಗ ಸ್ವಲ್ಪ ದಿನದಲ್ಲೇ ನಮ್ಮ ಮುಖಂಡರ ಸಭೆ ಕರೆದು ಆ ಸಭೆಯಲ್ಲಿ ಶಿಲಾನ್ಯಾಸದ ದಿನಾಂಕನ ನಿಗದಿಪಡಿಸ್ತೇವೆ. ಸಭೆ ದಿನಾಂಕ 13ನೇ ತಾರೀಕು ಶನಿವಾರ ಇದೆ. ಆ ಶನಿವಾರ ದಿವಸ ತಾವೆಲ್ಲರೂ
ಭಾಗವಹಿಸಬೇಕು ಅಂತ ಈ ಮುಖೇನೂ ನಮ್ಮ ಜನಾಂಗದ ಪ್ರತಿಯೊಬ್ಬರಿಗೂ ನಮ್ಮ ಸಂಘದ ಪ್ರತಿಯೊಬ್ಬ ಸೇರದಾರಿಗೂ ನಾನು ಈ ಪತ್ರಿಕಾ ಪ್ರಕಟಣೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಮಾಜಿ ಶಾಸಕ ಗಂಗಾನಮಯ್ಯ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸಂಘದ ಉಪಾಧ್ಯಕ್ಷ ಗಂಗಾಧರಯ್ಯ, ವೈಎಚ್ ಉಚ್ಚಯ್ಯ, ಆನಂದ್, ಜಯಮೂರ್ತಿ, ಪುಟ್ಟನರಸಯ್ಯ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು ರೈತರು ಸದುಪಯೋಗ ಮಾಡಿಕೊಳ್ಳಲಿ ಎಂದು ಚಿಂತಾಮಣಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮುಖಂಡ ವೆಂಕಟರೆಡ್ಡಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ರೈತರ ನೆರವಿಗಾಗಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯನ್ನು 2018 ಜಾರಿಗೆ ತಂದಿದ್ದು ಯೋಜನೆ ಸದ್ಬಳಕೆ ಮಾಡಿಕೊಳ್ಳುವಂತೆ ಮುಖಂಡರಾದ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಮನವಿ ಮಾಡಿದರು. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಕುರಿತು ಅರಿವು ಹಾಗೂ ಅರ್ಜಿ ಪಡೆಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಕಳೆದ 3 ದಿನಗಳಿಂದ ಕಸಬಾ ಹೋಬಳಿಯ ಹಲವಾರು ಗ್ರಾಮಗಳ ಮನೆ ಮನೆಗೆ ತೆರಳಿ ಇಡೀ ದಿನ ಕೆಲಸ ಮಾಡಿದ್ದಲ್ಲದೆ ರಾತ್ರಿ ಕೂಡ ಮನೆ ಬಾಗಿಲಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಯೋಜನೆ ಯಶಸ್ವಿಯಾದರೆ ರೈತರಿಗೆ ಅನುಕೂಲವಾಗ್ತದೆ, ರೈತರ ಇಳಿಗೆ ಆರ್ಥಿಕವಾಗಿ ಮುಂದುವರಿಯಲು, ರೈತರ ಒಂದು ವ್ಯವಸಾಯ, ರೈತರ ಒಂದು ಕುಟುಂಬಗಳಿಗೆ ಆರ್ಥಿಕವಾಗಿ ಬೆಳೆಯಲು ಅವಕಾಶ ಆಗ್ತದೆ ಅಂತೇಳಿ ಆಶಿಸ್ತಾ ಈ ದಿನ ರೈತರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಪ್ರಧಾನಮಂತ್ರಿಗಳು ಮತ್ತು ಅವರ ಯೋಜನೆಯನ್ನು ರೆವಿನ್ಯೂ ಅಧಿಕಾರಿಗಳು ಯಶಸ್ವಿ ಮಾಡ್ತಾ ಇದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಮಾತನಾಡಿ, ಈ ಯೋಜನೆಗೆ ಭೂಮಿ ಹೊಂದಿರುವ ಪ್ರತಿಯೊಬ್ಬ ದೊಡ್ಡ ಸಣ್ಣ ರೈತರು ಅರ್ಹರಾಗಿದ್ದು ಯಾವುದೇ ರೈತರಿಗೆ ಭೂಮಿಯ ವಿಸ್ತೀರ್ಣ ನಿಗದಿಯ ಇಲ್ಲ. ಪ್ರತಿ ರೈತರಿಗೆ ತಲಾ 6,000 ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಎಂದರು. ಮುಖಂಡರಾದ ಶಿವಾರೆಡ್ಡಿ, ಗ್ರಾಮ ಸಹಾಯಕ ಮೂರ್ತಿ ಅವಿನಾಶ್ ಇತರರು ಪಾಲ್ಗೊಂಡಿದ್ದರು. ಕುಡಿದ ಅಮಲಿನಲ್ಲಿ ಮಗಳ ಮೇಲೆ ತಂದೆಯೇ ಅತ್ಯಾಚಾರ ಮಾಡಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೆದಿದೆ. ಕುಡಿದ ಮತ್ತಿನಲ್ಲಿ ಸ್ವಂತ ಮಗಳ ಮೇಲೆಯೇ ಅಪ್ಪ ಅತ್ಯಾಚಾರ ಎಸಗಿರುವ ಅಮಾನವೀಯ ಘಟನೆ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಘಟನೆ ನಡೆದಿದ್ದು ತಂದೆಯ ಹೇಯ ಕುರಿತೆಯಿಂದ 5 ವರ್ಷದ ಬಾಲಕಿ ತೀವ್ರ ಅಸ್ವಸ್ಥಗೊಂಡಿದ್ದು ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ತನ್ನ ಕೃತ್ಯ ಬೆಳಕಿಗೆ ಬರುತ್ತಿದ್ದಂತೆ ಗ್ರಾಮದಿಂದ ಪರಾರಿಯಾಗಿದ್ದು ಕುಡಿದ ಅಮಲಿನಲ್ಲಿ ತಂದೆಯಿಂದಲೇ ಮಗಳ ಮೇಲೆ ಅತ್ಯಾಚಾರ ನಡೆದಿರುವುದು ತಿಳಿದು ಬಂದಿದೆ. ತಂದೆಯೇ ಅತ್ಯಾಚಾರ ನಡೆಸಿದ್ದಾನೆ ಎಂದು ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಠಾಣೆಗೆ ತಾಯಿಯಿಂದ ದೂರು ದಾಖಲಾಗಿದ್ದು ಕಾಮುಕ ತಂದೆಯ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಆಧಾರ್ ನೋಂದಣಿ ಕೇಂದ್ರಕ್ಕೆ ಚಾಲನೆ ನೀಡಲಾಯಿತು. ಮಾಗಡಿ ತಾಲೂಕಿನಲ್ಲಿ ಆಧಾರ್ ನೋಂದಣಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಕುಣಿಗಲ್ ಹಾಗೂ ರಾಮನಗರಕ್ಕೆ ಹೋಗಬೇಕಾದ ಪರಿಸ್ಥಿತಿ ಮನಗಂಡ ಕ್ಷೇತ್ರದ ಶಾಸಕ ಎ ಮಂಜುನಾಥ್ ಮಾಗಡಿ ತಾಲೂಕು ಕಚೇರಿಯಲ್ಲಿ ಆಧಾರ್ ನೋಂದಣಿ ಕೇಂದ್ರ ಹಾಗೂ ತಾಲೂಕು ಕಚೇರಿ ಆವರಣದಲ್ಲಿ ನೂತನ ಇ ಟಾಯ್ಲೆಟ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಆಧುನಿಕ ಡಿಜಿಟಲ್ ತಂತ್ರಜ್ಞಾನವುಳ್ಳ ಟಾಯ್ಲೆಟ್ ವ್ಯವಸ್ಥೆ 1 ರೂಪಾಯಿಯಿಂದ 10 ರೂಪಾಯಿ ಕಾಯಿನ್ ಹಾಕಿ ಉಪಯೋಗಿಸಬಹುದಾಗಿದೆ. ಇದರ ನಿರ್ವಹಣೆಯನ್ನು 2 ವರ್ಷದವರೆಗೂ ತಾಲೂಕು ಪುರಸಭೆ ಸಹಯೋಗದಲ್ಲಿ ಬೆಂಗಳೂರಿನ ಎನ್ಕೆ ಸ್ಟೀಲ್ ಕಂಪನಿಯೇ ನಿರ್ವಹಿಸುತ್ತದೆ. ಈ ವೇಳೆ ಶಾಸಕ ಮಂಜುನಾಥ್ ಮಾತನಾಡಿ, ಪಟ್ಟಣದ ಯುಜಿಡಿ ಸಮಸ್ಯೆಯನ್ನು ಅಧಿಕಾರಿಗಳು ಸರಿಪಡಿಸದೆ ಶಾಸಕರ ಮೇಲೆ ವಿನಾಕಾರಣ ಗೂಬೆ ಕೂರಿಸುತ್ತಿದ್ದಾರೆ. ಪುರಸಭೆ ಸಂಬಂಧಪಟ್ಟ ಸಿಬ್ಬಂದಿ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕ ದಿಲೀಪ್ಗೆ ಸಾರ್ವಜನಿಕರ ಸಮ್ಮುಖದಲ್ಲಿಯೇ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೆ ಬೇರೆಡೆ ಹೋಗಿ, ಅದನ್ನು ಬಿಟ್ಟು ಶಾಸಕರು ಗಮನಹರಿಸುತ್ತಿಲ್ಲ ಎಂದು ಫೋರ್ಸ್ ಕೊಡುವ ಬದಲು ಕೆಲಸ ಬಿಟ್ಟು ಬೇರೆಡೆ ಹೋಗಿ ಎಂದು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಆಧಾರ್ ಕಾರ್ಡ್ ವಿಚಾರದಲ್ಲಿ ಬಹಳ ಸಮಸ್ಯೆ, ಆಧಾರ್ ತಿದ್ದುಪಡಿ ಇರ್ಬೋದು, ಆಧಾರ್ ಅಪ್ಡೇಷನ್ ಇರ್ಬೋದು, ಮತ್ತು ಹೊಸ ಆಧಾರ್ ಕಾರ್ಡ್ಗಳನ್ನು ಮಾಡಿಸುವಂಥ ವಿಚಾರದಲ್ಲಿ ಭಾಳ ಜನ ರಾಮನಗರಕ್ಕೆ ಹೋಗ್ತಿದ್ರು, ಕುಣಿಗಲ್ಗೆ ಹೋಗ್ತಿದ್ರು. ಅದಕ್ಕೆ ಇವತ್ತು ಆಧಾರ್ ಕೇಂದ್ರವನ್ನು ನಾನು ಡಿ ಸಿ ಅವ್ರಿಗೆ ಒತ್ತಡ ತಂದು ಮಾಗಡಿ ತಾಲೂಕು ಕಚೇರಿಯಲ್ಲಿ ಮತ್ತು ಮಾಡ್ಬಾಳ್ ಕೇಂದ್ರದಲ್ಲಿ ಎರಡೂ ಕೇಂದ್ರಗಳನ್ನು ಮಾಡಿಸಿದ್ದಾರೆ. ತಿಪ್ಸಂದ್ರ ಮತ್ತು ಕುದೂರಿನಲ್ಲಿ, ಸೋಲೂರಲ್ಲಿ ಒಂದು ಮಾಡಿದ್ದಾರೆ. 3 ಕೇಂದ್ರಗಳನ್ನು ನಮ್ಮ ತಾಲೂಕಿನಲ್ಲಿ ಹಲವಾರು ದಿನಗಳಿಂದ ರೈತರು ಆಧಾರ್ ನೋಂದಣಿ ಹಾಗೂ ತಿದ್ದುಪಡಿ ಮಾಡಿಸಲು ಕೆಲಸ ಬಿಟ್ಟು ಬೇರೆಡೆ ಹೋಗಿ ದಿನಪೂರ್ತಿ ಕಾಯುವ ಪರಿಸ್ಥಿತಿ ಇದೆ. ತಾಲೂಕು ಕಚೇರಿಯನ್ನು ಈಗಾಗಲೇ ಮಿನಿ ವಿಧಾನಸೌಧವನ್ನಾಗಿಸಲು ಸರ್ಕಾರದಿಂದ 3 ಕೋಟಿ ಬಿಡುಗಡೆಯಾಗಿದೆ. ಒಟ್ಟು 8-9 ಕೋಟಿ ಹಣ ಬೇಕಾಗಿದ್ದು ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ಬಿಡುಗಡೆಯಾಗಿರುವ 3 ಕೋಟಿ ವೆಚ್ಚದಲ್ಲಿ ಕೆಲಸ ಪ್ರಾರಂಭಿಸಿ ಇನ್ನುಳಿದ ಹಣ ಬಿಡುಗಡೆಗೊಳಿಸುತ್ತೇವೆ ಎಂದು ಸೂಚಿಸಿರುವ ಹಿನ್ನೆಲೆ ಶೀಘ್ರದಲ್ಲಿಯೇ ಕೆಲಸ ಆರಂಭಿಸಲು ನೀಲಿನಕ್ಷೆ ತಯಾರಿಸುತ್ತೇವೆ ಎಂದರು. ತಹಶೀಲ್ದಾರ್ ನರಸಿಂಹಮೂರ್ತಿ, ತಾಲೂಕು ಪಂಚಾಯತಿ ಸದಸ್ಯ ನರಸಿಂಹಮೂರ್ತಿ, ಪುರಸಭೆ ಸದಸ್ಯ ಬಾಲರಘು ಇತರರು ಪಾಲ್ಗೊಂಡಿದ್ದರು. ಮಾಗಡಿ ತಾಲೂಕು ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಲು ಸ್ವಯಂ ವೃತ್ತಿ ಸೇವಾ ಟ್ರಸ್ಟ್ ಸ್ಥಾಪನೆಯಾಯಿತು. ಮಾಗಡಿ ತಾಲೂಕು ಅಭಿವೃದ್ಧಿಯಿಂದ ಬಹಳಷ್ಟು ಹಿಂದುಳಿದಿದ್ದು ತಾಲೂಕಿನ ಯುವಕ ಯುವತಿಯರಿಗೆ ನಿರುದ್ಯೋಗ ಸಮಸ್ಯೆ ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ಮಾಗಡಿ ಪಟ್ಟಣದಲ್ಲಿ ಸೋಮಶೇಖರ್ ತಂಡದಿಂದ ನಿರುದ್ಯೋಗಿಗಳಿಗೆ ವಿವಿಧ ತಾಂತ್ರಿಕ ವ್ಯವಸ್ಥೆಯಡಿ ತರಬೇತಿ ನೀಡಿ 16 ಕಂಪನಿಗಳ ಸಹಯೋಗದಲ್ಲಿ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಿರುದ್ಯೋಗಿಗಳ ಸ್ವಯಂ ವೃತ್ತಿ ಸೇವಾ ಟ್ರಸ್ಟ್ ಆರಂಭಿಸಲಾಗಿದೆ.
ಈ ನೂತನ ಟ್ರಸ್ಟ್ಗೆ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜು ಚಾಲನೆ ನೀಡಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರ ನಿರುದ್ಯೋಗ ಸಮಸ್ಯೆ ಗಮನದಲ್ಲಿಟ್ಟುಕೊಂಡು ನಿರುದ್ಯೋಗಿಗಳ ಸ್ವಯಂವೃತ್ತಿ ಸೇವಾ ಟ್ರಸ್ಟ್ ಮುಂದೆ ನಿಂತು ತರಬೇತಿ ನೀಡಿ ಉದ್ಯೋಗ ಕಲ್ಪಿಸುತ್ತಿರುವುದು ಸಂತೋಷದ ವಿಷಯ. ಇಂತಹ ಸಂದರ್ಭದಲ್ಲಿ ಅಂಗವಿಕಲರನ್ನು ಗುರುತಿಸಿ ಬಡ್ಡಿರಹಿತ ಸಾಲ ನೀಡಿ ಆಕೆಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಟ್ಟಿರುವುದು ನಿಜಕ್ಕೂ ಸಂತಸ ತಂದಿದೆ ಎಂದರು. ಮನೆಯಲ್ಲಿರುವಂತಹ ಹೆಣ್ಮಕ್ಳು ಆಗಿರ್ಬೋದು, ಯಾರೇ ಆಗಿರ್ಬೋದು, ಕಾಲೇಜ್ ಮುಗಿದ್ಮೇಲೆ ಮನೇಲಿ ಇರ್ತಾರೆ. ಇವಾಗ ಅದಕ್ಕೋಸ್ಕರ ಮಾಡಿದ್ವಿ ಅಂದ್ರೆ, ನಮಗೆ ಮಾಗಡಿಗೆ ಅಂತಾನೆ ಇದೊಂದು ಟ್ರಸ್ಟ್ ತರ ಮಾಡಿಕೊಂಡು ಬೆಂಗಳೂರಲ್ಲಿ ನಮಗೆ ಒಂದು 8-10 ಕಂಪ್ನಿಗಳು ನಮ್ಮ ಸಂಘಕ್ಕೆ ಇವಾಗ ಅಡಾಪ್ಟ್ ಆಗಿದ್ದಾರೆ. ಯಾರೇ ಬಂದು ಇಲ್ಲಿ ನಮ್ಮ ಮಾಗಡಿ ತಾಲೂಕಲ್ಲಿ ಇರೋಂಥ ಯಾರೇ ನಿರುದ್ಯೋಗಿಗಳು ಯಾರೇ ಬಂದ್ರೂ ಎಷ್ಟು ಜನ ಬಂದ್ರು ಬೆಂಗಳೂರಲ್ಲಿ ಕೆಲಸ ಕೊಡಿಸೋಂಥ ಜವಾಬ್ದಾರಿ ನಾವು ಮಾಡ್ತಾ ಇದ್ದೀವಿ. ಇವಾಗ ಈಗ ಅವರು ಇವರು ಕಂಪ್ನಿಯವರು ಬಂದಿದ್ದಾರೆ, ಅದು ಮಾತಾಡ್ತಾರೆ ಅವರು, ನೀವು ಏನೇ ಇತ್ತು ಅಂದ್ರೂ ನಿಮಗೆ ಕೆಲಸ ಬೇಕು ಅಂತ ಅರ್ಜಿ ಆಫೀಸಲ್ಲಿ ಸಿಗುತ್ತೆ. ಆಫೀಸಲ್ಲಿ ಬಂದು ಅರ್ಜಿ ತೊಗೊಂಡು ನೀವು ಕೊಟ್ಟರೆ ನಮಗೆ ನಿಮ್ಗೊಂದು ಫಾರ್ಮ್ ಕೊಡ್ತೀವಿ, ಆ ಫಾರ್ಮ ತೊಗೊಂಡು ನೀವು ನಾವು ಹೇಳಿದ ಅಡ್ರೆಸ್ ಕೊಟ್ಟರೆ ನಿಮಗೆ ಕೆಲಸ ಕನ್ಫರ್ಮ್ ಆಗಿ ಸಿಗುತ್ತೆ. ನೀವು ಯಾರೇ ಬರ್ಬೋದು, ನೀವು ಇಲ್ಲಿ ಅಂತಲ್ಲ, ನೀವು ಯಾವುದೇ ತಾಲೂಕಿಂದ ಬಂದ್ರು ನಿಮ್ಗೆ ಕೆಲಸ ಅಂತ ಕೊಡಿಸೋ ಕಂಪ್ನಿ ಇದು ಸಂಸ್ಥೆಯಿಂದ ನಾವು ಕೊಡಿಸ್ತೀವಿ. ಟ್ರೈನಿಂಗ್ ಉಚಿತ ಇರುತ್ತಾ ಇಲ್ಲ ಪೇ ಮಾಡಬೇಕಾ ಸರ್? ಇಲ್ಲ, ಉಚಿತ ಅಂತ ಹೇಳಿದ್ರೆ ಅಂದರೆ ನಾವು ಫುಲ್ ಎಲ್ಲ ಕಡೆಯಿಂದ ಇದು ಮಾಡ್ಕೊಳಕಾಯ್ತಿಲ್ಲ. ಯಾಕೆಂತೇಳಿದ್ರೆ ನಾವು ಇದು ಸಂಸ್ಥೆ ನಡೆಸ್ತಾ ಇರೋದ್ರಿಂದ ಸ್ಟಾರ್ಟಿಂಗಿಂದ ಸ್ವಲ್ಪ ನಮಗೆ ಒಂದು ಸ್ವಲ್ಪ ಸೋರ್ಸೋದು. ಈಗ ಬಸವರಾಜನ ಸ್ವಲ್ಪ ಮಾಡಿಕೊಟ್ಟಿದ್ದಾರೆ, ಇದರ ಯಾರ ಬೇರೆ ದಾನಿಗಳು ಬಂದು ಏನಾರು ಸಂಸ್ಥೆಗೆ ಅಂತ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಾವು ಆಮೇಲೆ ಫ್ರೀ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ರಿಯಾಯಿತಿ ದರದಲ್ಲಿ ಮಾಡ್ಕೊಡಿ, ರಿಯಾಯಿತಿ ದರದಲ್ಲಿ ನಾವು ಮಾಡ್ಕೊಡಿ. ಸೇವಾ ಟ್ರಸ್ಟ್ನ ಮುಖ್ಯಸ್ಥ ಸೋಮಶೇಖರ್ ಮಾತನಾಡಿ, ತಾಲೂಕಿನ ಬಡ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಪಿಯುಸಿ ಹಾಗೂ ಡಿಗ್ರಿ ಮುಗಿಸಿದ ನಂತರ ಸೂಕ್ತ ಮಾರ್ಗದರ್ಶನವಿಲ್ಲದೆ ಉದ್ಯೋಗಕ್ಕಾಗಿ ಮುಂದಿನ ದಾರಿ ಕಾಣದೆ ಹಳ್ಳಿಗಳಲ್ಲಿಯೇ ತಮ್ಮ ಜೀವನ ವ್ಯರ್ಥ ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಬೆಂಗಳೂರಿನ ಹಲವಾರು ಕಂಪನಿಗಳ ಸಹಯೋಗದಲ್ಲಿ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಹಾಗೂ ಉದ್ಯೋಗ ಹರಿಸಿ ಹೋಗುವವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಕೆಲಸಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಈ ಸಂಸ್ಥೆ ತೆರೆಯಲಾಗಿದೆ ಎಂದರು. ವಿಷ್ಣು ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷ ಜಗದೀಶ್, ರಾಜ್ಯ ಕಾರ್ಮಿಕ ಹಿತರಕ್ಷಣಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಪ್ರಸನ್ನಗೌಡ, ಪುರಸಭೆ ಸದಸ್ಯ ಪ್ರವೀಣ್ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾರೆ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ಧನ್ಯವಾದ.